ಹಾಯ್ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಕನ್ನಡ ಕತೆ ಇವತ್ತಿನ ವಿಡಿಯೋನಲ್ಲಿ ನಾವು ಹೀರಾ ಮಂಡಿ ಎಪಿಸೋಡ್ ಫೈವ್ ಅಂಡ್ ಸಿಕ್ಸ್ ಎಕ್ಸ್ಪ್ಲೇಷನ್ ನೋಡೋಣ ಮುಂಚೆ ಎಪಿಸೋಡ್ಸ್ ನ ಎಕ್ಸ್ಪ್ಲೇಷನ್ ನೀವು ನೋಡ್ಬೇಕು ಅಂತಂದ್ರೆ ನೀವು ನಮ್ಮ ಗೆ ಹೋಗಿ ನೋಡ್ಬೋದು ಎಪಿಸೋಡ್ಸ್ ಕಂಟಿನ್ಯೂಷನ್ ಇರೋದ್ರಿಂದ ಮುಂಚೆ ಇರೋ ಎಪಿಸೋಡ್ಸ್ ನೋಡಿದ್ರೇನೆ ಈ ಎಪಿಸೋಡ್ ನಿಮ್ಗೆ ಅರ್ಥ ಆಗುತ್ತೆ ಅದರಿಂದ ಮಿಸ್ ಮಾಡಬೇಡಿ ಇನ್ನ ಲೇಟ್ ಮಾಡಿದೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಮಾಡ್ಕೊಳ್ಳಿ ಹಾಗೆ ಕೆಳಗಿರೋ ಬೆಲ್ಲೈಕನ್ ಅನ್ನ ಕೂಡ ಪ್ರೆಸ್ ಮಾಡಿ ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ ಇನ್ನ ಶುರು ಮಾಡೋಣ ಬನ್ನಿ ಆಲಂ ತಾಸ್ ದಾರ್ನ ಹುಡ್ಕೊಂಡು ಅವನು ಇರೋ ಪ್ಲೇಸ್ ಗೆ ಬಂದ್ಬಿಟ್ಟಿರ್ತಾಳೆ ಬಟ್ ತಾಜ್ ದಾರ್ ಆ ಲೆಟರ್ ಆಲಮ್ಗಾಗಿ ಆಲಂ ಗಾಗಿ ಬರೆಯೋದಿಲ್ಲ ಆಲಮ್ನ ಸಡನ್ ಆಗಿ ನೋಡ್ರಲ್ಲಿ ತಾಜ್ ದಾರ್ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದಾಗ ನಾನಿನ್ ಮೇಲಿಂದ ಹೀರಾ ಮಂಡಿನಲ್ಲಿ ಇರಲ್ಲ ಅಂತ ಹೇಳ್ತಾಳೆ ಆವಾಗ್ಲೇ ತಾಜ್ದಾರ್ಗೆ ಅವಳು ಹೀರಾ ಮಂಡಿನಿಂದ ಬಂದಿದ್ದಾಳೆ ಅಂತ ಗೊತ್ತಾಗಿ ನಿನ್ನಂತ ಒಳಗೆ ಇಲ್ಲಿ ಪ್ಲೇಸ್ ಇಲ್ಲ ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾನೆ ಹಾಗೆ ಅವನು ಒಳಗಡೆಗೆ ಹೋಗಿ ಅವಳು ಮುಖದ ಮೇಲೆನೆ ಡೋರ್ ಹಾಕ್ಬಿಡ್ತಾನೆ ಅವಾಗೆ ಆಲಂಗೆ ಅವಳು ಮೋಸ ಹೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇದ್ಯೆಲ್ಲ ಫರೀದಾನ ಪ್ಲಾನ್ ಮಲ್ಲಿಕಾನ ಆಸೆಯನ್ನ ಕೆಡ್ಸಿ ಆಲಂನೆ ಮೋಸ ಮಾಡೋದ್ರಿಂದ ಅವಳಿಗೆ ತುಂಬಾ ಖುಷಿಯಾಗಿ ವೆಸ್ಟರ್ನ್ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾಳೆ ತನ್ನ ಮಗಳು ಹೇಳ್ದೆ ಕೇಳ್ದೆ ಹೊಟ್ಟೋಗಿದ್ದಾಳೆ ಅನ್ನೋ ವಿಷಯ ತಿಳ್ಕೊಂಡಿದ್ದ ಮಲ್ಲಿಕಾ ತುಂಬಾನೇ ಬೇಜಾರಾಗಿರ್ತಾಳೆ ಫರೀದನ್ ತನ್ನ ಬಾಲ್ಕನಿ ಹತ್ರ ನಿಂತ್ಕೊಂಡು ಮಲ್ಲಿಕಾನ ಜೋರಾಗಿ ಕೂಗ್ತಾ ಪಾರ್ಟಿ ಮಾಡೋಣ ಬಾ ಅಂತ ಕರೀತಾಳೆ ಇನ್ನು ಅವಳನ್ನ ಹರ್ಟ್ ಮಾಡೋದಿಕ್ಕೆ ತಾಜ್ ಆ ರೀತಿ ಮಾಡೋದ್ರಿಂದ ಆಲಂ ಇನ್ನು ಅವನ ಮನೆ ಎದುರುಗಡೆನೆ ವಟ್ ಮಾಡ್ತಾ ಕುತ್ಕೊಂಡಿರ್ತಾಳೆ ಅವ್ನ ಪ್ರೀತಿಯರ ಹುಡುಗಿ ಒಬ್ಳೆ ರಾತ್ರಿಯಲ್ಲಿ ಒಂಟಿಯಾಗಿ ಕೂತ್ಕೊಂಡಿರೋದನ್ನ ನೋಡಕ್ಕಾಗ್ದೆ ತಾಜ್ದಾರ್ ತನ್ನ ಗಾಡಿಯನ್ನ ತಗೊಂಡು ನಿನ್ನೊನ್ ಜೊತೆ ಬಾ ಅಂತ ಹೇಳಿ ಕರೀತಾನೆ ಅದರಿಂದ ಆಲಂ ನಾನಂತೂ ಹಿರಮಣ್ಣಿಗೆ ಬರಲ್ಲ ಅಂತ ಹೇಳಿದಾಗ ನಾನ್ ನಿನ್ನ ಹೀರಮಣ್ಣಿಗೆ ಕರ್ಕೊಂಡೋಗಲ್ಲ ಅಂತ ಹೇಳಿ ಅವನ್ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ತಾಜ್ ದಾರ್ ತನ್ನ ಫ್ಯಾಮಿಲಿ ಮೆಂಬರ್ಸ್ ಗೆ ಆಲಮ್ನ ತನ್ನ ಫ್ರೆಂಡ್ ಆಗಿದ್ದ ಸರ್ಫ್ರಾಜ್ ತಂಗಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಅವನೊಬ್ಬ ಗವರ್ಮೆಂಟ್ ಆಫೀಸರ್ ಅಂತ ಅವನಿಗೆ ಬರೋದಕ್ಕೆ ಆಗದೆ ಇರೋದ್ರಿಂದ ಅವ್ನು ಬರೋವರೆಗೂ ನಮ್ ಜೊತೆನೆ ಇರ್ತಾಳೆ ಅಂತ ಹೇಳಿ ತನ್ನ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಒಪ್ಪಿಸ್ತಾನೆ ಇನ್ನೊಂದ್ ಕಡೆ ಫ್ರೀಡಂ ಫೈಟರ್ಸ್ ಗುಂಪಿನಲ್ಲಿ ಇದ್ದ ಬಿಬ್ಬೋ ಅವಾಗ ಅವಾಗ ತಾಜ್ ದಾರನ್ನ ಭೇಟಿಯಾಗಿದ್ದಾಗ ತನ್ನ ತಂಗಿ ಹೇಗಿದ್ದಾಳೆ ಅಂತ ಬಿಬ್ಬೋ ಕೇಳಿದಾಗ ತಾಜ್ ದಾರ್ ಅವಳು ನನ್ನ ಹತ್ರನೇ ನಮ್ಮ ಮನೆಯಲ್ಲೇ ಸೇಫ್ ಆಗಿದ್ದಾಳೆ ಅನ್ನೋ ವಿಷಯ ಹೇಳ್ತಾನೆ ಮುಂಚೆ ಬಿಬ್ಬೋ ಹತ್ರಕ್ಕೆ ವಲಿ ಸಾಬ್ ಅನ್ನೋ ನವ ಬರ್ತಾ ಇದ್ದ ಅವನಿಂದ ನೆಕ್ಸ್ಟ್ ಬ್ರಿಟಿಷರು ಏನೆಲ್ಲ ಪ್ಲಾನ್ ಮಾಡ್ತಾರೆ ಅನ್ನೋ ವಿಷಯ ಬಿಬ್ಬೋಗೆ ಗೊತ್ತಾಗಿ ಅದು ತನ್ನ ಗುಂಪಿಗೆ ಹೇಳ್ತಾ ಇದ್ಲು ಆದ್ರೆ ಇವಾಗ ಚಾನ್ಸ್ ಇಲ್ಲ ಯಾಕಂದ್ರೆ ವಲಿ ಸಾಬ್ ಫರೀದಾನ್ ಹತ್ರಕ್ಕೆ ಹೋಗ್ತಾ ಇದ್ದಾನೆ ಅದರಿಂದ ಅವಳು ಹೇಗಾದರೂ ಇನ್ನೊಬ್ಬ ಗವರ್ಮೆಂಟ್ ಆಫೀಸರ್ ಅನ್ನ ಹತ್ರ ಮಾಡ್ಕೋಬೇಕು ಅಂತ ಅನ್ಕೊಂಡು ವಹಿದಾಗೆ ಗೊತ್ತಿಲ್ಲಾರದ ಹಾಗೆ ಒಂದು ಪ್ಲಾನ್ ಅನ್ನ ಹಾಕ್ತಾಳೆ ವಹಿದ ಮತ್ತು ಬಿಬೋಜಾನ್ ಸೇರ್ಕೊಂಡು ಒಂದು ನಾಟ್ಯಕ್ಕೆ ಹೋಗಬೇಕಾಗಿರುತ್ತೆ ಅಲ್ಲಿಗೆ ಒಬ್ಬ ಬ್ರಿಟಿಷ್ ಆಫೀಸರ್ ಬರ್ತಾನೆ ಅವನನ್ನ ಟ್ರ್ಯಾಪ್ ಮಾಡಬೇಕು ಅನ್ನೋದೇ ಬಿಬೋ ಪ್ಲ್ಯಾನ್ ಆದರೆ ಆ ವಿಷಯ ವಹಿದಗೆ ಗೊತ್ತಿರಲ್ಲ ವಹಿದನ ನಾಟ್ಯ ಮುಗಿಯೋಷ್ಟರಲ್ಲಿ ಬಿಬ್ಬೋ ಆ ಬ್ರಿಟಿಷ್ ಆಫೀಸರ್ ಅನ್ನ ಟ್ರ್ಯಾಪ್ ಮಾಡಿ ಅವನನ್ನ ರೂಮ್ ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ ಇದನ್ನ ನೋಡಿದ ವಹಿದಾಗೆ ತುಂಬಾ ಕೋಪ ಬಂದು ಅಲ್ಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಜಗಳ ಮಾಡ್ಕೊತಾಳೆ ಆ ಜಗಳ ನಡಿಬೇಕಾದ್ರೆ ತಾಜ್ ಮತ್ತು ತನ್ನ ಫ್ರೆಂಡ್ಸ್ ಅಲ್ಲೇ ಇರ್ತಾರೆ ವೇಷರ ಗತಿ ಹೀಗೆ ಇರುತ್ತೆ ಅಂತ ಹೇಳಿ ಅವ್ರು ಮಾತಾಡ್ಕೊಳ್ಳೋದ್ರಿಂದ ಆಲಂಗೆ ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಮನೆಗೆ ಬಂದು ನೀನು ಇನ್ನೊಂದು ತಿಂಗಳು ಇಲ್ಲೇ ಇರ್ಬೋದು ಅಂತ ಕೇಳಿದಾಗ ಆಲಂ ಅಲ್ಲ ಎರಡು ತಿಂಗಳು ಇಲ್ಲೇ ಇರ್ಬೋದ ಅಂತ ಪರ್ಮಿಷನ್ ಕೇಳ್ದಾಗ ತಾಸ್ದಾರ್ ಸರಿ ಅಂತಾನೆ ಬಿಬ್ಬೋಜಾನ್ ಮತ್ತು ಮಲ್ಲಿಕಾ ವಹಿದಾಗೆ ಮಾಡಿರೋ ಮೋಸ ತಡ್ಕೊಳಕ್ಕಾಗ್ದೆ ಅವಳು ಹೇಗಾದ್ರೂ ಇವ್ರ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಅಂದ್ಕೊಂಡು ಫರೀದಾನ್ ಜೊತೆ ಕೈ ಜೋಡಿಸ್ಬೇಕು ಅಂತ ಅಂದ್ಕೊಂಡು ಅವಳು ಮನೆಗೆ ಹೋಗ್ತಾಳೆ ಆಗ ಫರೀದಾನ್ ಮಾತಾಡ್ತಾ ನಾನ್ ನಿನ್ನ ನಂಬೋಕಾಗಲ್ಲ ನೀನ್ ಯಾವಾಗಿದ್ರು ನಿಮ್ಮ ಅಕ್ಕನ್ಗೆ ಸಪೋರ್ಟ್ ಮಾಡ್ತೀಯಾ ನೀನ್ ಮೊದಲಿಂದ ಹೋಗ್ಬಿಡು ಅಂತ ಹೇಳಿದಾಗ ನೀನನ್ನ ನಂಬಬೇಕು ಅಂತ ನಾನು ನಾನ್ ನಿನ್ಗೆ ಒಂದ್ ಹೇಳ್ತೀನಿ ನನ್ನ ಅಕ್ಕನನ್ನ ನೀನ್ ಜೈಲಿಗೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ಯಾ ಆದ್ರೆ ಪ್ರೂಫ್ ನಿನ್ನ ಹತ್ರ ಇಲ್ಲ ಹೇಳಬೇಕು ಆ ಫೈಲ್ ನನ್ನ ಹತ್ರ ಇದೆ ನಾನು ಸೇಫ್ ಆಗಿಟ್ಟಿದ್ದೀನಿ ಅಂತ ಹೇಳಿದಾಗ ಫರಿದಾನ್ ಫೈಲ್ ನ ತಗೊಂಡ್ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಕೆಲವು ದಿನಗಳಲ್ಲಿ ಈದ್ ಹಬ್ಬ ಬರ್ತಾ ಇದೆ ಅದಕ್ಕಾಗಿ ನಾವು ಶಾಪಿಂಗ್ ಮಾಡಬೇಕು ಅಂತ ಆಲಮ್ ಕೂಡ ತಾಸ್ದಾರ್ ನ ಶಾಪಿಂಗ್ ಗೆ ಹೋಗೋಣ ಬಾ ಅಂತ ಕರೆದ್ರೆ ಅವನಿಗೆ ಕೆಲಸ ಇದೆ ಬರೋಕಾಗಲ್ಲ ಅಂತ ಹೇಳ್ತಾನೆ ಅದರಿಂದ ತಾಸ್ದಾರ್ ಅವರ ಅಜ್ಜಿ ಹಾಗೂ ಆಲಂಝೇಬ್ ಇಬ್ರು ಸೇರ್ಕೊಂಡು ಶಾಪಿಂಗ್ ಗೆ ಹೋಗಿರ್ತಾರೆ ಇದೇ ದಾರಿನಲ್ಲಿ ಉಸ್ತಾದ್ ಕೂಡ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಹ್ಯಾಂಡ್ ಬ್ಯಾಗ್ ಅನ್ನು ತಗೊಂಡು ವಾಪಸ್ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಅಲಂಜೆಬ್ ಮತ್ತು ತಾಜ್ದಾರ್ ಅವರ ಅಜ್ಜಿಯನ್ನ ನೋಡ್ತಾನೆ ಈದ್ ಹಬ್ಬಕ್ಕೆ ಅಂತ ಹೇಳಿ ಇವರಿಬ್ರು ಶಾಪಿಂಗ್ ಮಾಡಿ ಗಿಫ್ಟ್ಸ್ ಅನ್ನ ಮನೆಗೆ ತಗೊಂಡ್ ಬಂದಿರ್ತಾರೆ ಅವಾಗೆ ತಾಜ್ ಮೈ ತುಂಬಾ ಗಾಯಗಳಿಂದ ಮನೆಗೆ ಬರ್ತಾನೆ ತನ್ ಎಷ್ಟೇ ಹೋಗ್ಬೇಡ ಅಂತ ಹೇಳ್ತಾ ಇದ್ರು ತಾಸ್ದಾರ್ ದರ್ ಬೇಕಂತಾನೆ ಫ್ರೀಡಂ ಫೈಟರ್ ಜೊತೆಗೆ ಕೈ ಜೋಡಿಸಿ ಈಗ ತನ್ನ ಲೈಫ್ ತಾನೇ ಹಾಳು ಮಾಡ್ಕೋತಾನೆ ಅಂತ ಅವ್ರ ಅಪ್ಪನ ಅಭಿಪ್ರಾಯ ಇನ್ನೊಂದ್ ಕಡೆ ಉಸ್ತಾದ್ ಆಲಂನ ಹೊರಗಡೆ ನೋಡಿರೋ ವಿಷಯವನ್ನ ಮಲ್ಲಿಕಾ ಹತ್ರಕ್ಕೆ ಹೋಗಿ ನಿನ್ಗೊಂದ್ ವೇಳೆ ಆಲಂಜೆಬ್ ಬೇಕು ಅಂತಂದ್ರೆ ಈದ್ ಹಬ್ಬದ ದಿನ ನಾವ್ ಕೊಡ್ತಾ ಇರೋ ಪಾರ್ಟಿ ಹತ್ರಕ್ಕೆ ಹೋಗು ಅಲ್ಲಿ ನಿನ್ಗೆ ಆಲಂಜೆಬ್ ಸಿಗ್ತಾಳೆ ಅಂತ ಹಿಂಟ್ ಕೊಡ್ತಾನೆ ಉಸ್ತಾದ್ ಹೇಳ್ದಂಗೆನೆ ಮಲ್ಲಿಕಾ ಆ ಮೊಹಲ್ ಹತ್ರಕ್ಕೆ ಹೋಗ್ತಾಳೆ ಅಲ್ಲಿ ತಾಜ್ ಅವರ ಫ್ಯಾಮಿಲಿ ಹಾಗೂ ಬೇರೆ ನಾವೊಬ್ರು ಕೂಡ ಇರ್ತಾರೆ ಮಲ್ಲಿಕಾನ ಅಲ್ಲಿ ಸಡನ್ ಆಗಿ ನೋಡೋಷ್ಟ್ರಲ್ಲಿ ತಾಜಾರ್ ಮತ್ತು ಆಲಂಜೆ ಇಬ್ರು ಶಾಕ್ ಆಗ್ತಾರೆ ಹೇಗಾದ್ರೂ ಇನ್ನ ಮಲ್ಲಿಕಾ ತನ್ನ ಸೀಕ್ರೆಟ್ ಅನ್ನ ಇವ್ರಿಗೆ ಹೇಳ್ಬಿಡ್ತಾರೆ ಅನ್ನೋ ವಿಷಯ ಗೊತ್ತಾಗಿದ್ದ ತಾಜ್ ಅವನೇ ಬಾಯರ್ನ ಬಿಡಿಸ್ತಾನೆ ಅಪ್ಪ ನಾನ್ ಹೇಳೋದು ಕೇಳಿಸ್ಕೊಳ್ಳಿ ಆಲಂಝೇಬ್ ಯಾರೋ ಅಲ್ಲ ಅವಳು ಮಲ್ಲಿಕಾನ ಮಗಳು ಅವಳು ಹೀರಾ ಮಂಡಿನಿಂದ ಬಂದಿದ್ದಾಳೆ ಆದ್ರೆ ಅವಳನ್ನ ನಾನು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದ್ದೀನಿ ಅನ್ನೋ ವಿಷಯವನ್ನ ಹೇಳ್ತಾನೆ ಮಲ್ಲಿಕಾಗೂನು ತಾಜ್ದಾರ್ಗೆ ಕೊಟ್ಟು ತನ್ನ ಮಗಳನ್ನ ಮದ್ವೆ ಮಾಡೋದು ಅಂದ್ರೆ ಇಷ್ಟ ಇರೋದಿಲ್ಲ ಆದ್ರೆ ತನ್ನ ಅಪ್ಪನ್ಗೆ ಈ ವಿಷಯ ಗೊತ್ತಾಗ್ಬೇಕು ಅಂತ ಅಲ್ಲಿಗೆ ಹೋಗಿ ಈ ರೀತಿ ಮಾಡಿರ್ತಾಳೆ ತಾಜ್ದಾರ್ ಅವರ ಅಪ್ಪನ್ಗೆ ಅವನ ಮೇಲೆ ಕೋಪ ಬಂದು ನಿನ್ನಂತವನು ನನ್ನ ಮನೆಯಲ್ಲಿ ಇರಬಾರ್ದು ನಿನ್ ಮೊದ್ಲು ಇಲ್ಲಿಂದ ಹೋಗ್ಬಿಡು ಇಲ್ಲ ಆಲಂ ಜನ್ಮಾ ಬಿಟ್ಬಿಡ್ತೀನಿ ಅಂತಂದ್ರೆ ನಿನ್ ನನ್ನ ಜೊತೆ ಇರ್ಬೋದು ಅಂತ ಹೇಳಿದಾಗ ತಾಜ್ದಾರ್ ಆಲಂನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಇಲ್ಲಿಗೆ ಎಪಿಸೋಡ್ ಫೈವ್ ಕಂಪ್ಲೀಟ್ ಆಗುತ್ತೆ ಎಪಿಸೋಡ್ ಸಿಕ್ಸ್ ಮಲ್ಲಿಕಾ ತನ್ನ ಲವರ್ ತನ್ನ ಮೀಟ್ ಆಗೋದಕ್ಕೆ ಬೇರೆ ಪ್ಲೇಸ್ಗೆ ಕರೆದಿದ್ದೇನೆ ಅಂತ ಹೇಳಿ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿಕೊಂಡು ಹೋಗೋಕೆ ರೆಡಿಯಾಗಿರ್ತಾಳೆ ಆದ್ರೆ ಲಾಕರ್ ಕೀಸ್ ಅನ್ನ ತನ್ನ ದೊಡ್ಡ ಮಗಳಾಗಿದ್ದ ಬಿಬ್ಬೋಗೆ ಕೊಟ್ಟು ಹೋಗ್ತಾಳೆ ಇನ್ನೊಂದ್ ಕಡೆ ತನ್ನ ಮನೆಯನ್ನ ಬಿಟ್ಟು ಬಂದಿದ್ದ ತಾಸ್ದಾರ್ ಆಲಮ್ನ ಕರ್ಕೊಂಡು ತಾಸ್ದಾರ್ ಅವರ ಅಮ್ಮ ತನ್ಗಂತಾನೆ ಹೇಳಿ ಬರ್ಕೊಟ್ಟಿರೋ ಮನೆಗೆ ಹೋಗ್ತಾನೆ ತಾಸ್ದಾರ್ ಅವರ ಮಾವ ಅವರಿಗೆ ಆಲಂನಲ್ಲಿ ಕರ್ಕೊಂಡು ಇಡೋದು ಇಷ್ಟ ಇಲ್ಲ ಆದ್ರೂ ಅವರನ್ನ ಕನ್ವಿನ್ಸ್ ಮಾಡಿ ಒಳಗಡೆಗೆ ಹೋಗ್ತಾನೆ ಸೀನ್ ಇಲ್ಲಿಗೆ ಕಟ್ ಆಗತ್ತೆ ವಹಿದನ ತೋರಿಸ್ತಾರೆ ಅವಳು ತನ್ನ ಅಕ್ಕನ್ಗೆ ಸಂಬಂಧಪಟ್ಟಿರೋ ಫೈಲನ್ನ ತುಂಬಾ ಹುಷಾರಾಗಿ ಮಣ್ಣಲ್ಲಿ ಊತಾಕಿಟ್ಟಿರ್ತಾಳೆ ಆದ್ರೆ ಮಲ್ಲಿಕಾಗೆ ಮಾತ್ರ ಅದೇ ದಿನ ನಾನು ಸುಟ್ಟಾಕಿದೀನಿ ಅಂತ ಸುಳ್ಳನ್ನ ಹೇಳ್ತಾಳೆ ಇವಾಗ ಈ ಫೈಲನ್ನ ತಗೊಂಡು ಫರೀದಾಗೆ ಕೊಡ್ಬೇಕು ಅನ್ನೋದೇ ಇವಳ್ ಪ್ಲಾನ್ ಇಷ್ಟರಲ್ಲಿ ಬಿಬ್ಬೋ ತನ್ನ ಅಮ್ಮ ಇಲ್ದೇ ಇರೋದ್ರಿಂದ ಫ್ರೀಡಮ್ ಫೈಟರ್ಸ್ಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಸಹಾಯ ಮಾಡ್ತಾ ಇರ್ತಾಳೆ ಆದ್ರೆ ಇದನ್ನ ಹೊರಗಡೆನ ಇದ್ದ ವಹಿದ ನೋಡ್ಬಿಡ್ತಾಳೆ ನೆಕ್ಸ್ಟ್ ದಿನ ವಹಿದ ಫರೀದಾನ್ಗೆ ಹೋಗಿ ಆ ಫೈಲನ್ನ ಕೊಡ್ತಾಳೆ ಇನ್ನೇನು ಇವರಿಬ್ಬರು ಸೇರಿಕೊಂಡು ಆ ಫೈಲನ್ನ ಹೋಗಿ ಬ್ರಿಟಿಷರಿಗೆ ಸಬ್ಮಿಟ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಉಸ್ತಾದಲ್ಲಿಗೆ ಬಂದು ನೀವಿಬ್ರು ಹೋಗ್ತಾ ಇದ್ರ ರೈಟರ್ ಈಗ ಊರಲ್ಲಿಲ್ಲ ಇನ್ನೊಂದು ಹದಿನೈದು ದಿನಗಳವರೆಗೂ ಅವನು ಇಲ್ಲಿಗೆ ಬರಲ್ಲ ಅಂತ ಹೇಳೋದ್ರಿಂದ ಈ ಹದಿನೈದು ದಿನಗಳಲ್ಲಿ ಮಲ್ಲಿಕ ಏನಾದರೂ ಮಾಡಬಹುದು ಅಂತ ಹೇಳಿ ವಹಿದಾನ್ ಫೀಲ್ ಆಗ್ತಾ ಇರ್ತಾಳೆ ಈ ಕಡೆ ತಾಸ್ದಾರ್ ಅವನು ಇರ್ತಾ ಇದ್ದ ಮನೆಯಲ್ಲೇ ಮೇಲ್ಗಡೆ ಫ್ರೀಡಮ್ ಫೈಟರ್ಸ್ಗೆ ವಸತಿಯನ್ನು ಕೊಟ್ಟು ತನ್ನ ಪ್ಲಾನ್ ಅನ್ನೆಲ್ಲ ಹಾಕ್ತಾ ಇರ್ತಾನೆ ಆದರೆ ಅವನು ಆಲಂ ಜಬ್ನಾಲ್ಗೆ ಕರ್ಕೊಂಡು ಬಂದಿರೋದ್ರಿಂದ ಅವಳು ಎಲ್ಲಿ ತನ್ನ ಸಮಾಚಾರಗಳನ್ನೆಲ್ಲ ಹೊರಗಡೆ ಇಟ್ಬಿಡ್ತಾರೆ ಅಂತ ಅಂದ್ಕೊಂಡು ಸ್ವಾತಂತ್ರ್ಯ ಹೋರಾಟಗಾರರು ಹೆದರ್ಕೊತಾ ಇರ್ತಾರೆ ಅದರಿಂದನೇ ಅವಳು ನಾನು ಇನ್ಮೇಲಿಂದ ನಿಮ್ಮ ರೂಮ್ ಕಡೆಗೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಸೀನ್ ನಲ್ಲಿ ತನ್ನ ಬಾಯ್ ಫ್ರೆಂಡ್ ನ ಮೀಟ್ ಆಗೋಕೆ ಹೋಗಿದ್ದ ಮಲ್ಲಿಕಾಗೆ ತನ್ನ ಬಾಯ್ ಫ್ರೆಂಡ್ ಫರೀದಾನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಅವಳಿಗೆ ಫೋಟೋಸ್ ಅನ್ನ ಕೊಡ್ತಾನೆ ಗೆ ಹನ್ನೆರಡು ವರ್ಷಗಳು ಇದ್ದಾಗ ಮಲ್ಲಿಕಾ ಸತನ್ ಮಿಯಾ ಅನ್ನೋನ್ಗೆ ಫರೀದಾನ್ ಅನ್ನ ಮಾರಿರ್ತಾಳೆ ಅವಳಿಗೆ ಹದಿನಾಲ್ಕು ವರ್ಷಗಳು ಬಂದಾಗ ಅವಳನ್ನ ಅಹಮದ್ ಅನ್ನೋ ವ್ಯಕ್ತಿಗೆ ಕೊಟ್ಟು ಮದ್ವೆಯನ್ನ ಮಾಡಿರ್ತಾರೆ ಆದ್ರೆ ಅವಳು ಅವನನ್ನ ಸಾಯಿಸಿ ಡೆಲ್ಲಿಗೆ ಓಡೋಗಿರ್ತಾಳೆ ಅಲ್ಲಿನೂ ಎರಡು ವರ್ಷಗಳು ಇದ್ದು ಅವರನ್ನ ಕೂಡ ಮೋಸ ಮಾಡಿ ಕೊನೆಗೆ ಚೌಧರಿ ಅನ್ನೋರ್ ಮನೆಗೆ ಸೇರ್ಕೊಂತಾಳೆ ಮಲ್ಲಿಕಾ ಬಾಯ್ ಫ್ರೆಂಡ್ ಹೇಳ್ತಾ ಫರೀದನ್ ಗೆ ಎಲ್ಲ ಊರಲ್ಲೂ ಒಂದು ಪೊಲೀಸ್ ಕೇಸ್ ಇದೆ ಅವಳಿಗಾಗಿ ಪೊಲೀಸರು ಹುಡ್ಕಾಡ್ತಾರೆ ಅಂತ ಹೇಳಿದಾಗ ಮಲ್ಲಿಕಾಗೆ ಇದೇ ಒಂದು ದೊಡ್ಡ ಚಾನ್ಸ್ ಆಗಿರುತ್ತೆ ಇನ್ನು ಊರಿಗೆ ಬಂದ ತಕ್ಷಣ ಮಲ್ಲಿಕಾ ಫರೀದನನ್ನ ಭೇಟಿ ಆಗೋದಕ್ಕೆ ಹೋಗಿರ್ತಾಳೆ ಫರೀದನ್ ಏನು ತನ್ನ ಹತ್ರ ಮಲ್ಲಿಕಾಗೆ ಎಗೆನೆಸ್ಟ್ ಫೈಲ್ಸ್ ಇದಾವೆ ಅಂತ ಹೇಳಿ ಖುಷಿಯಾಗಿರ್ತಾಳೆ ಆದ್ರೆ ಮಲ್ಲಿಕಾ ಹತ್ರ ಫರೀದನ್ ಎವಿಡೆನ್ಸ್ ಇದಾವೆ ಅನ್ನೋ ವಿಷಯ ಅವಳಿಗೆ ಗೊತ್ತಿರಲ್ಲ ನೀನೊಂದು ವೇಳೆ ನನ್ನ ವಿಷಯಗಳನ್ನೆಲ್ಲ ಹೊರಗಡೆ ಇಟ್ಟರೆ ನಿನ್ನ ವಿಷಯ ಕೂಡ ನಾನು ಎಲ್ಲರಿಗೂ ಬಟ್ಟ ಬಯಲ್ ಮಾಡ್ಬಿಡ್ತೀನಿ ಅಂತ ಮಲ್ಲಿಕಾ ಹೆದರಿಸೋದ್ರಿಂದ ಫರೀದನ್ ಒಂದು ಪ್ಲಾನ್ ಆಗ್ತಾಳೆ ಅವಳು ವಹಿದನ್ನ ಕರೆಸಿ ನಿನ್ ಫೈಲ್ನಲ್ಲಿ ಏನು ಕೊಟ್ಟಿದ್ಯಾ ನೋಡು ಅದರಲ್ಲಿ ಯಾವ ಡಾಕ್ಯುಮೆಂಟ್ಸು ಇಲ್ಲ ನನ್ನನ್ನ ಹುಚ್ಚಿ ಮಾಡಬೇಡ ಅಂತ ಹೇಳಿ ವಹಿದನ್ ಜೊತೆನೇ ವಾಪಸ್ ಜಗಳ ಆಡ್ತಾಳೆ ವಹಿದನ್ಗೆ ಅವಾಗ ಅರ್ಥ ಆಗತ್ತೆ ಅವಳು ನಂಬಿ ದೊಡ್ಡ ತಪ್ಪನ್ನ ಮಾಡಿದಾಳೆ ಹಾಗೂ ಮೋಸ ಹೋಗಿದಾಳೆ ಅಂತ ಅದರಿಂದ ವಹಿದನ್ ತನ್ನ ಅಕ್ಕನ ಹತ್ರಕ್ಕೆ ಹೋಗಿ ಹೋಗಿದ್ದಾಳೆ ಅಂತ ತನ್ನ ದೊಡ್ಡ ತಪ್ಪ ಮಾಡ್ಬಿಟ್ಟಿದ್ದೀನಿ ಗತಿ ಅಂತ ಹೇಳಿ ತನ್ನ ತಪ್ಪನ್ನ ಒಪ್ಕೊಂತಾಳೆ ಈ ಕಡೆ ಇಕ್ಬಾಲ್ ಅನ್ನ ಜೈಲ್ ನಿಂದ ರಿಲೀಸ್ ಮಾಡಿಸ್ತಾಳೆ ಆದ್ರೆ ಅವಳು ಮಾತಾಡ್ತಾ ಸೈಮಾ ನಿನ್ನ ಮೋಸ ಮಾಡಿ ನಿನ್ನನ್ನ ಬಿಟ್ಟು ಓಟೋ ಹಾಕಿದ್ದಾಳೆ ಅವಳಿಗೆ ನಿನ್ ಪ್ರೀತಿಗಿಂತಲೂ ಕಿತ್ಲೂ ಅವಳ ಲೈಫೇ ಹೆಚ್ಚು ಅಂತ ಹೇಳಿ ತುಂಬಾ ತಪ್ಪಾಗಿ ಹೇಳ್ತಾಳೆ ನಲ್ಲಿ ಇನ್ನಲ್ಲಿ ಜಾನ್ ಅವಳು ಟ್ರ್ಯಾಪ್ ಮಾಡಿದ ಬ್ರಿಟಿಷ್ ಆಫೀಸರ್ ಹತ್ರಕ್ಕೆ ಹೋಗಿ ಒಂದು ಸಮಾಚಾರವನ್ನ ತಿಳ್ಕೊಂತಾಳೆ ಅದೇನು ಅಂತ ಅಂದ್ರೆ ಬ್ರಿಟಿಷ್ ಆಫೀಸರ್ಸ್ ಎಲ್ಲರೂ ತಮ್ಮ ಆಯುಧಗಳನ್ನ ಒಂದು ಗೋಡೌನ್ ಅಲ್ಲಿ ಇಟ್ಟಿರ್ತಾರೆ ಈಗ ಆ ಸ್ಥಳ ಎಲ್ಲಿದೆ ಅಂತ ಗೆ ಗೊತ್ತಾಗತ್ತೆ ಅದರಿಂದ ಈಗ ಸ್ವಾತಂತ್ರ್ಯ ಹೋರಾಟಗಾರರು ಆ ಸ್ಥಳಕ್ಕೆ ಹೋಗಿ ಆ ವಸ್ತುಗಳನ್ನೆಲ್ಲ ಇವರೇ ದೋಚ್ಕೊಂಡು ಬರ್ಬೇಕು ಅಂತ ಪ್ಲಾನ್ ಆಗ್ತಾರೆ ಅವತ್ತಿನ ದಿನ ತಾಜ್ದಾರ್ ಬ್ರಿಟಿಷ್ ಆಫೀಸರ್ಸ್ಗೆ ಪಾರ್ಟಿಯನ್ನ ಕೊಟ್ಟು ಎಲ್ಲರನ್ನ ಅಲ್ಲೇ ಇಟ್ಟು ಅವರನ್ನ ಡೈವರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾನೆ ಅಲ್ಲಿಗೆ ಕಾರ್ಟ್ರೈಟರ್ ಜೊತೆ ಫರೀದಾನ್ ಕೂಡ ಬಂದಿರ್ತಾಳೆ ಅವಳು ತಾಜ್ ಜೊತೆ ಮಾತಾಡ್ತಾ ಆಲೆಮ್ ಎಲ್ಲಿದ್ದಾಳೆ ಅವಳ ಹತ್ರ ನಾನು ಮಾತಾಡ್ಬೇಕು ಅಂತ ಹೇಳಿದಾಗ ತಾಜ್ ಅವಳು ಇಲ್ಲೇ ಎಲ್ಲೋ ರೂಮ್ ನಲ್ಲಿ ಇರ್ಬೇಕು ಅಂತ ಹೇಳಿದಾಗ ಸರಿ ನಾನ್ ಹುಡುಕ್ಕೊಂಡು ಅವಳನ್ನ ಬರ್ತೀನಿ ಅಂತ ಫರೀದನ್ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮೇಲ್ಗಡೆ ಅವಳಿಗೆ ತಾಸ್ದ ರೂಮ್ ಕಾಣಿಸುತ್ತೆ ಅದರಲ್ಲಿ ಅವನು ಫ್ರೀಡಮ್ ಫೈಟರ್ಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ಎವಿಡೆನ್ಸ್ ಇರುತ್ತೆ ಇನ್ನೊಂದು ಕಡೆ ಬ್ರಿಟಿಷರ ಆಯುಧಗಳನ್ನೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಲೂಟಿ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಇವರ ಗುಂಪಿನಲ್ಲೇ ಒಬ್ಬನು ಬ್ರಿಟಿಷನಿಗೆ ಹಿಂಟ್ ಕೊಡ್ತಾನೆ ಅದರಿಂದ ಸಡನ್ ಆಗಿ ಬ್ರಿಟಿಷ್ ಅವರು ಅಲ್ಲಿಗೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದೇ ದಿನ ಫರೀದಾನ್ ಮತ್ತೆ ಕಾರ್ಟ್ ರೈಟರ್ ಇಬ್ರು ಒಂದು ರೂಮ್ ಅಲ್ಲಿ ಇದ್ದಾಗ ಸಡನ್ ಆಗಿ ಅವನು ಎದ್ದು ಹೋಗ್ತಾ ಇದ್ದಾಗ ಫರೀದಾನ್ ಮಾತಾಡ್ತಾ ನಿನ್ಗೆ ಈಗ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಅವ್ರು ಇರೋ ಪ್ಲೇಸ್ ಹೆಸರು ಹೇಳ್ತಾಳೆ ಈ ಕಡೆ ಕಾರ್ಟ್ ರೈಟರ್ ಬೇಕಂತಾನೆ ಹೀರೋ ಮನೆಯನ್ನ ರೈಡ್ ಮಾಡ್ತಾನೆ ಈ ವಿಷಯ ತಿಳ್ಕೊಂಡಿದ್ದ ಆಲಂಝೆಬ್ ತಾಜ್ ತಾಸ್ದಾರ್ನ ಡೀಟೇಲ್ಸ್ ಪೊಲೀಸರಿಗೆ ಸಿಗಬಾರ್ದು ಅಂತ ಹೇಳಿ ಅವನ್ನೆಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಅಲ್ಲಿಂದ ಓಡೋಗಕ್ಕೆ ಪ್ರಯತ್ನ ಮಾಡ್ತಾಳೆ ಆದ್ರೆ ಕಾರ್ಟ್ ರೈಟರ್ ಜಬ್ನ ಇಟ್ಕೊಂಡ್ ಬಿಡ್ತಾನೆ ಆಲಂಜೆಬ್ ಜಬ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದ ತಾಸ್ದಾರ್ ದಾರ್ ಅವನಿರೋ ಪ್ಲೇಸ್ ನಿಂದ ಹೊರಗಡೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಆದ್ರೆ ಅವನು ಹೊರಗಡೆಗೆ ಬಂದ್ರೆ ತನ್ ಲೈಫ್ ಅಷ್ಟೇ ಅಲ್ಲ ತನ್ ಜೊತೆ ಇದ್ದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಲೈಫ್ ರಿಸ್ಕ್ ಅಲ್ಲಿ ಬೀಳತ್ತೆ ಅದರಿಂದಾನೆ ಅವರು ತಾಜ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಬಿಡೋದಿಲ್ಲ ನೆಕ್ಸ್ಟ್ ದಿನ ಕಾರ್ಟ್ ರೈಟರ್ ಜೇಬ್ ಮತ್ತು ತಾಜ್ದಾರ್ ಹಾಗೂ ತಾಜ್ದಾರ್ ಅವರ ಅಪ್ಪನ ಕೂರಿಸಿ ಇಂಟರೋಗೇಶನ್ ಅನ್ನ ಮಾಡ್ತಾನೆ ನಿಮ್ ಮನೆಯನ್ನ ರೈಡ್ ಮಾಡಿದಾಗ ನಮ್ಗೆ ತರ ವಸ್ತುಗಳು ಸಿಕ್ಕಿದಾವೆ ಅದು ನಿನ್ವಾ ಇಲ್ಲಾಂದ್ರೆ ಜೇಬ್ವಾ ಒಪ್ಕೋ ಅಂತ ಕೇಳಿದಾಗ ಅವನ್ ತನ್ನ ಪ್ರೀತಿ ಹೋದರೂ ಪರವಾಗಿಲ್ಲ ದೇಶದ ಕಡೆಗೆ ನಿಂತ್ಕೋಬೇಕು ಅಂತ ಹೇಳಿ ಆ ಎವಿಡೆನ್ಸ್ಗಳೆಲ್ಲ ಗಳೆಲ್ಲ ನನ್ವಲ್ಲ ಅವು ಆಲಂಜೆಬ್ ನನ್ನ ಜೊತೆ ಇದ್ದು ಈ ರೀತಿ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಸುಳ್ಳು ಹೇಳ್ತಾನೆ ಈ ಮಾತನ್ನೆಲ್ಲ ಕೇಳ್ತಾ ಇದ್ದ ಆಲಂಜೆಬ್ಗೆ ನಂಬೋಗಿ ಆಗ್ತಾ ಇರಲ್ಲ ತನ್ನ ಪ್ರೀತಿ ಮಾಡಿ ಇದ್ದ ಹುಡುಗಾನೆ ತನ್ನ ಸೈಡ್ ನಿಂತ್ಕೊಂಡಿಲ್ಲ ಅಂತ ಹೇಳಿ ತನ್ನ ಮನಸ್ಸು ಹೊಡೆದೋಗಂಗಾಗತ್ತೆ ಬಟ್ ಈ ರೈಡ್ ನಡೆಯೋಕ್ಕಿಂತ ಮುಂಚೆ ಆಲಂಝೆಬ್ ಮತ್ತು ತಾಜ್ದಾರ್ ಬರೋ ಶುಕ್ರವಾರ ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಹಾಕೊಂಡಿರ್ತಾರೆ ಆದ್ರೆ ಆ ಪ್ರೀತಿನೇ ಈಗ ಇರೋದಿಲ್ಲ ಇಲ್ಲಿಗೆ ಎಪಿಸೋಡ್ ಸಿಕ್ಸ್ ಎಂಡ್ ಆಗುತ್ತೆ ಇನ್ನು ಕೊನೆಯ ಎರಡು ಎಪಿಸೋಡ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದರಿಂದ ಆ ಎಕ್ಸ್ಪ್ಲೇಷನ್ ವಿಡಿಯೋ ನಿಮಗೆ ಸಜೆಷನ್ ಬರಬೇಕು ಅಂತಂದ್ರೆ ಕೆಳಗಿರೋ ಬೆಲ್ ಅನ್ನ ಪ್ರೆಸ್ ಮಾಡಿ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ ಹಾಗೆ ನನ್ನ ಎಕ್ಸ್ಪ್ಲೇಷನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂಟಿಲ್ ದನ್ ಸ್ಟೇಟ್ ಯುಂಟ್ ಥ್ಯಾಂಕ್ ಯು